ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಎಲ್ಲ ರೈತರ ಒಂದು ಲಕ್ಷ ರೂಪಾಯಿಯವರೆಗಿನ ಸಾಲಗಳು ಮನ್ನಾ ಮಾಡಿ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ರೈತರ ಒಂದು ಲಕ್ಷ ರೂಪಾಯಿಗಳ ಸಾಲ ಮನ್ನಾ ಮಾಡಲಾಗಿದ್ದು ಯಾವೆಲ್ಲ ರೈತರ ಸಾಲ ಮನ್ನಾ ಆಗಿದೆ ಮತ್ತು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಸಾಲ ಮನ್ನಾ ಆಗಿರುವುದು ಎಲ್ಲಿ ಮತ್ತು ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ನೋಡೋಣ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ರೈತರಿಗೆ ದೊಡ್ಡ ಸುದ್ದಿ ಸಾಲ ಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಶುರುವಾಗಿದೆ ನೋಡಿ ರೈತರ ಸಾಲ ಮನ್ನಾ ಯೋಜನೆಯಡಿಯಲ್ಲಿ ಸಾಲ ಮನ್ನಾ ಮಾಡಿದ ಫಲಾನುಭವಿ ರೈತರ ಹೆಸರುಗಳ ಪಟ್ಟಿಯನ್ನ ನೀಡಲಾಗಿದೆ ಮಾಫಿ ಪಟ್ಟಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಿಸಾನ್ ಖರ್ಚು ಮಾಫಿ ಪಟ್ಟಿ ಜಾರಿ ಕಿಸಾನ್ ಖರ್ಚು ಮಾಫಿ ಯೋಜನೆ ಎರಡ್ ಸಾವಿರದ ಇಪ್ಪತ್ಮೂರರನ್ನು ಸರ್ಕಾರವು ರಾಜ್ಯದ ರೈತರ ಕೃಷಿ ಸಾಲದಿಂದ ಮುಕ್ತಗೊಳಿಸಲು ಪ್ರಾರಂಭಿಸಿದೆ ಸಾಲ ಮನ್ನಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿಯವರೆಗಿನ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಇದರಲ್ಲಿ ಮೊದಲ ಹಂತದ ಸರ್ಕಾರಿ ಫಲಿತಾಂಶದಲ್ಲಿ ಐವತ್ತು ಸಾವಿರ ರೂಪಾಯಿವರೆಗಿನ ರೈತರ ಸಾಲವನ್ನು ಮನ್ನಾ ಮಾಡಲಾಗಿದೆ ಮೊದಲ ಹಂತದಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ ಫಲಾನುಭವಿಗಳ ಹೆಸರಿನಲ್ಲಿ ಸಾಲ ಮನ್ನಾ ಪಟ್ಟಿಯನ್ನ ನೀಡಲಾಗಿದೆ ಬೆಳೆ ಹಾನಿಗೊಳಗಾದ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ರವಾನೆಯಾಗುತ್ತಿದೆ ಇದರಿಂದ ರೈತರು ತಮ್ಮ ಹೆಸರನ್ನ ಬೆಳೆ ವಿಮೆ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೋಡಬಹುದು ಸರ್ಕಾರವು ಒಂದು ಲಕ್ಷ ರೂಪಾಯಿಗಳವರೆಗಿನ ಸಾಲ ನೀಡುತ್ತದೆ ಈ ಯೋಜನೆಯಡಿ ರಾಜ್ಯದ ರೈತರಿಗೆ ಎರಡು ಹಂತಗಳಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಮಾಡಲಾಗುವುದು ಇದರಲ್ಲಿ ಸಾಲ ಯೋಜನೆಯ ಮೊದಲ ಹಂತದಲ್ಲಿ ರಾಜ್ಯದ ರೈತರ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಲಿದ್ದು ಉಳಿದ ಒಂದು ಲಕ್ಷದ ಐವತ್ತು ಸಾವಿರ ಸಾಲ ಯೋಜನೆಯ ಎರಡನೇ ಹಂತದಲ್ಲಿ ಮಾಡಲಾಗುವುದು ಕಿಸಾನ್ ಖರ್ಚ್ ಮಾಫಿ ಯೋಜನೆಯಡಿಯಲ್ಲಿ ಮೊದಲ ಹಂತದಲ್ಲಿ ರಾಜ್ಯದ ಹನ್ನೊಂದು ಸಾವಿರ ರೈತರು ಪ್ರಯೋಜನ ಪಡೆಯುತ್ತಾರೆ ಇದಕ್ಕಾಗಿ ಸರ್ಕಾರದಿಂದ ಮೂವತ್ತಾರು ಸಾವಿರದ ಎಂಬತ್ತು ಲಕ್ಷ ರೂಪಾಯಿ ಎರಡನೇ ಹಂತದಲ್ಲಿ ಸಂಸದ ಕೆಸಿಸಿ ಸಾಲ ಮನ್ನಾ ಯೋಜನೆಯಡಿ ಮೂರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು ಇದಕ್ಕಾಗಿ ಎರಡನೇ ಹಂತದಲ್ಲಿ ರೈತರ ಸಾಲ ಮನ್ನಾಕ್ಕೆ ಇಪ್ಪತ್ತಾರು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಇದೀಗ ಸಂಸದ ಸರ್ಕಾರ ಮೊದಲ ಹಂತದ ಫಲಾನುಭವಿ ರೈತರ ಪಟ್ಟಿಯನ್ನ ಯೋಜನಾ ಸ್ಥಳದಲ್ಲಿ ಬಿಡುಗಡೆ ಮಾಡಿದೆ ಕಿಸಾನ್ ಖರ್ಚು ಮಾಫಿ ಯೋಜನೆ ಎರಡ್ ಸಾವಿರದ ಇಪ್ಪತ್ಮೂರು ಫಲಾನುಭವಿಗಳ ಪಟ್ಟಿಯಲ್ಲಿ ಅವರ ಹೆಸರನ್ನ ಆನ್ಲೈನ್ನಲ್ಲಿ ನೋಡಲು ರೈತರು ಮೊದಲು ಸಂಸದ ಖರ್ಚು ಮಾಫಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇದರ ನಂತರ ವೆಬ್ಸೈಟ್ನ ಮುಖಪುಟದಲ್ಲಿ ನೀವು ಕಿಸಾನ್ ಫಸಲ್ ಮಾಫಿ ಯೋಜನೆಯಡಿಯಲ್ಲಿ ಲಾಭ ಪಡೆದ ಪಟ್ಟಿಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಅದರ ನಂತರ ನಿಮ್ಮ ಮುಂದೆ ಹೊಸ ಪುಟ ತೆರೆಯುತ್ತದೆ ಈ ಪುಟದಲ್ಲಿ ಎಲ್ಲ ಜಿಲ್ಲೆಗಳ ಹೆಸರುಗಳ ಪಟ್ಟಿಯು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಅದರಲ್ಲಿ ನೀವು ನಿಮ್ಮ ಜಿಲ್ಲೆಯ ಹೆಸರನ್ನ ಕ್ಲಿಕ್ ಮಾಡಬೇಕಾಗುತ್ತದೆ ನಂತರ ಪಿ ಡಿ ಎಫ್ ಫೈಲ್ ನಿಮ್ಮ ಮುಂದೆ ತೆರೆಯುತ್ತದೆ ಇದರಲ್ಲಿ ನಿಮ್ಮ ಜಿಲ್ಲೆಯ ಎಲ್ಲ ರೈತರ ಸಾಲ ಮನ್ನಾ ಮಾಡಿದ ಪಟ್ಟಿ ಕಾಣಿಸಿಕೊಳ್ಳುತ್ತದೆ ಅದರಲ್ಲಿ ನಿಮ್ಮ ಹೆಸರು ಮತ್ತು ಸಾಲ ಸಂಬಂಧಿಸಿದ ಇತರ ಮಾಹಿತಿಯನ್ನು ನೀವು ಪರಿಶೀಲಿಸಬಹುದು